ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಒಂದಲ್ಲ ಎರಡಲ್ಲ 10 ಹೊಸ ಟಿಪ್ಸನ್ನು ಲಿಪ್ಸ್ಟಿಕ್ ಬಗ್ಗೆ ನೀವು ತಿಳ್ಕೊಳ್ಳೋ ಆಸೆ ಇದ್ದರೆ ಈ ವಿಡಿಯೋವನ್ನು ಇಂದವರೆಗೂ ನೋಡೋದಕ್ಕೆ ಮರಿಬೇಡಿ. ಲಿಪ್ಸ್ಟಿಕ್ ಅಂತಂದರೆ ತುಂಬಾ ಇಷ್ಟ ಹೆಣ್ಮಕ್ಳಿಗೆ. ಅದು ಬಂದು ಮೇಕಪ್ಪಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಪಾರ್ಟ್ ಅಂತಲೇ ಹೇಳಬೇಕು. ಅದು ಫೇವ್ರೆಟ್ ಪಾರ್ಟು ಎಲ್ರಿಗೂ. ಸೊ ಹಾಗಾಗಿ ಲಿಪ್ಸ್ಟಿಕ್ಕಲ್ಲಿ ಯಾವ್ಯಾವ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದೆ, ಸೊ ಯಾವ್ಯಾವ್ದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋ. ಸೊ ತುಂಬ ತಡ ಮಾಡಿದೆ, ಇವತ್ತಿನ ವಿಡಿಯೋಗೆ ಹೋಗೋಣ. ಸೊ ಮೊದಲನೇ ಟಿಪ್ ಬಂದುಬಿಟ್ಟು ನಿಮ್ಮ ತುಟಿಯನ್ನು ಲಿಪ್ಸ್ಟಿಕ್ ಹಾಕೋಕ್ಕಿಂತ ಮುಂಚೆ ಹೇಗೆ ಪ್ರಿಪೇರ್ ಮಾಡಬೇಕು ಅಂಥೇಳಿ. ತುಂಬ ಒಡೆದಿರುತ್ತೆ ತುಟಿ, ಸೊ ಅದನ್ನು ಮಾಯಿಶ್ಚರೈಸ್ ಮಾಡಿ ಈ ರೀತಿ ಒಂದು ಬ್ರಷನ್ನು ತೊಗೊಂಡು ನಿಮ್ಮ ಹಲ್ಲು ಉಜ್ಜೋ ಹಾಗೆ ನಿಮ್ಮ ಲಿಪ್ಸನ್ನು ಸಹ ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡಿದ್ರೆ ಆ ಒಡೆದಿರುವ ತುಟಿಯೆಲ್ಲ ಕ್ಲೀನಾಗಿ ಹೋಗುತ್ತೆ, ಮತ್ತು ಒಂದು ಸ್ಮೂತಾದ ಸರ್ಫೇಸು ನಿಮ್ಮ ಲಿಪ್ಸ್ಟಿಕ್ಗೆ ಸಿಗುತ್ತೆ. ಸೊ ಎರಡನೇ ಟಿಪ್ ಬಂದುಬಿಟ್ಟು ಆ್ಯಕ್ಚುಲಿ ನಿಮ್ಮ ಲಿಪ್ಸ್ಟಿಕ್ ಕಲ್ಲರು ಕೆಲವೊಂದು ಸಲ ನ್ಯೂಡ್ ಕಲರನ್ನು ಹಚ್ಚುವಾಗ ಕರೆಕ್ಟಾಗಿ ಬರಲ್ಲ. ಸೊ ಆ ನ್ಯೂಡ್ ಕಲರು ಸಹ ನಿಮ್ಮ ಮುಖಕ್ಕೆ ಸೂಟ್ ಆಗೋ ರೀತಿ ಕಾಣಿಸ್ಬೇಕು, ಮತ್ತು ಎದ್ದು ಕಾಣಿಸ್ಬೇಕು ಆ ನ್ಯೂಡ್ ಕಲರು ಅಂತ ಅನಿಸಿದ್ರೆ. ಮತ್ತು ಒಂದು ಕೆಲವೊಂದು ಕಲರು ತುಂಬ ಲೈಟ್ ಇರುತ್ತೆ, ಸೊ ಮುಖಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರಲ್ಲ, ಎದ್ದು ಕಾಣಿಸ್ತಾ ಇರಲ್ಲ. ಆ ರೀತಿ ಇದ್ದಾಗ ಫೌಂಡೇಶನನ್ನು ಫಸ್ಟು ಬೇಸಿಗೆ ಹಚ್ಚಿಬಿಟ್ಟು ಅದರ ಮೇಲೆ ನೀವು ಲಿಪ್ಸ್ಟಿಕ್ ಹಚ್ಚಿದಾಗ ನಿಮ್ಮ ಲಿಪ್ಸ್ಟಿಕ್ಕು ಎದ್ದು ಕಾಣಿಸುತ್ತೆ. ಸೊ ಲಿಪ್ಸ್ಟಿಕ್ಕಲ್ಲಿ ಬೇಸಿಕ್ ಬಂದುಬಿಟ್ಟು ಲಿಪ್ಸಿಗೆ ಹೇಗೆ ನೀವು ಶೇಪ್ ಕೊಡ್ತೀರಾ ಅನ್ನೋದು. ಸೊ ಲಿಪ್ಸಿಗೆ ಶೇಪ್ ಕೊಡಬೇಕಾದ್ರೆ ಈ ರೀತಿ ಕ್ಯೂಪಿಡ್ ಬೋನ್ ಅಂತಾರೆ, ಅಂದರೆ ಮೂಗಿನ ಕೆಳಗಡೆ ಒಂದು ಎರಡು ಗೆರೆಗಳು ಏನು ಬರುತ್ತೆ ಅದರ ತುದಿಯಿಂದ ನೀವು ನೀಟಾಗಿ ಲಿಪ್ ಪೆನ್ಸಿಲಿಂದ ಈ ರೀತಿ ಡ್ರಾ ಮಾಡಿ ಅದಾದಮೇಲೆ ನಿಮ್ಮ ಲಿಪ್ಸ್ಟಿಕ್ಕನ್ನು ಹಚ್ಚೋದ್ರಿಂದ ನಿಮ್ಮ ಲಿಪ್ಸ್ ಶೇಪು ತುಂಬಾ ನೀಟಾಗಿ ಕಾಣಿಸುತ್ತೆ. ಮತ್ತು ನೀವು ಲಿಪ್ಸ್ಟಿಕ್ ಹಚ್ಚಿದಾಗ ಸಹ ಅದು ತುಂಬ ಹೊತ್ತು ಅದರ ಪ್ಲೇಸಲ್ಲೇ ಕೂರೋದಕ್ಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಆಚೆ ಈಚೆ ಆಗದೆ ಇರೋ ಥರ ನಿಮಗೆ ಸಹ ಒಂದು ಬೌಂಡ್ರಿ ಥರ ಇದು ವರ್ಕ್ ಆಗೋದ್ರಿಂದ ನಿಮ್ಮ ಲಿಪ್ಸ್ಟಿಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟೋ ಸಲ ನಾವು ಅರ್ಜೆಂಟಲ್ಲಿ ಲಿಪ್ಸ್ಟಿಕ್ ಹಾಕುವಾಗ ಈ ರೀತಿ ಲಿಪ್ಸಿಂದ ಹೊರಗಡೆ ಸ್ವಲ್ಪ ಲಿಪ್ಸ್ಟಿಕ್ ಬರೋದು ಸರ್ವೇ ಸಾಮಾನ್ಯ, ಇದು ಎಲ್ಲರ ಜೊತೆನೂ ಆಗುತ್ತೆ. ಸೊ ಆ ರೀತಿ ಅಕಸ್ಮಾತಾಗಿ ಎಲ್ಲೋ ಹೊರಟಿರುವಾಗ ಆದಾಗ ಅದನ್ನು ಇನ್ಸ್ಟೆಂಟಾಗಿ ಹೇಗೆ ಹೈಡ್ ಮಾಡಬೇಕು ಅಂದರೆ, ಹೀಗೆ ಕನ್ಸಿಲರನ್ನು ಬ್ರಷಲ್ಲಿ ತೊಗೊಂಡು ನೀಟಾಗಿ ಎಕ್ಸ್ಟ್ರಾ ಏನು ಬಂದಿದೆ ಅದನ್ನು ಮಾತ್ರ ಹೈಡ್ ಮಾಡಿದ್ರೆ ನೀಟಾಗುತ್ತೆ. ಸೊ ಎಲ್ಲೋ ಹೊರಟಿರ್ತೀರಾ ಅರ್ಜೆಂಟಿಗೆ ಈ ಟಿಪ್ಪು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಐದನೇ ಟಿಪ್ ಬಂದುಬಿಟ್ಟು ನಾವು ಕೆಲವೊಂದು ಸಲ ಮ್ಯಾಟ್ ಲಿಪ್ಸ್ಟಿಕ್ ಹಾಕೋಬೇಕು ಅಂತ ಅಂತಿರ್ತೀವಿ, ಬಟ್ ನಮ್ಮ ಹತ್ರ ಅದೇ ಕಲರ್ನ ಮ್ಯಾಟ್ ಲಿಪ್ಸ್ಟಿಕ್ ಇರಲ್ಲ. ಸೊ ನಿಮ್ಮ ಹತ್ರ ಇರುವ ಯಾವುದೇ ಲಿಪ್ಸ್ಟಿಕ್ಕಿನ ಶೈನಿಂಗನ್ನು ತೆಗೆದು ಮ್ಯಾಟ್ ಲಿಪ್ಸ್ಟಿಕ್ ಅಂದರೆ ಹೊಳಿದೇ ಇರೋ ಥರ ಮ್ಯಾಟಾಗಿ ಹೇಗೆ ಮಾಡೋದು ಅಂತ ಹೇಳಿ ಈ ರೀತಿ ಟಿಶ್ಯೂ ಪೇಪರನ್ನು ನಿಮ್ಮ ತುಟಿಗಳ ಮೇಲೆ ಇಟ್ಟು, ಅಂದರೆ ಲಿಪ್ಸ್ಟಿಕ್ ಹಚ್ಚಿದ ತುಟಿಗಳ ಮೇಲೆ ಇಟ್ಟು ಈ ರೀತಿ ಬ್ರಷಿಂದ ಪಾಂಡ್ಸ್ ಪೌಡ್ರು ಅಥವಾ ಬೇರೆ ಪೌಡರನ್ನು ಲೂಸ್ ಆಗಿರುವ ಪೌಡರನ್ನು ಹಚ್ಚೋದ್ರಿಂದ ಯಾವುದೇ ಲಿಪ್ಸ್ಟಿಕ್ಕು ಸಹ ಮ್ಯಾಟ್ ಆಗುತ್ತೆ. ಸೊ ಆರನೇ ಟಿಪ್ ಬಂದುಬಿಟ್ಟು ಎಷ್ಟೋ ಸಲ ನಾವು ಲಿಪ್ಸ್ಟಿಕ್ಕನ್ನು ಎಕ್ಸೆಸ್ ಆಗಿ ಹಚ್ಚಿದಾಗ ಈ ರೀತಿ ಹಲ್ಲುಗಳಿಗೆ ಅದು ಅಂಟ್ಕೊಳ್ಳೋದು ಉಂಟು. ಸೊ ಆ ರೀತಿ ಅಂಟ್ಕೋಬಾರ್ದು ಲಿಪ್ಸ್ಟಿಕ್ಕು ಅಂತಂದರೆ, ಪ್ರತಿ ಸಲನೂ ನೀವು ಲಿಪ್ಸ್ಟಿಕ್ ಹಚ್ಚಿದ ಮೇಲೆ ಈ ರೀತಿ ಬೆರಳನ್ನು ಬಾಯಿ ಮಧ್ಯೆ ಇಟ್ಟು ಈ ರೀತಿ ಎಕ್ಸಸ್ ಆದ ಲಿಪ್ಸ್ಟಿಕ್ಕನ್ನು ತೆಗೆಯೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಹಲ್ಲುಗಳಿಗೆ ಲಿಪ್ಸ್ಟಿಕ್ ಅಂಟೋದಿಲ್ಲ. ಏಳನೇ ಟಿಪ್ ಬಂದುಬಿಟ್ಟು
ಇದು ಐ ಶ್ಯಾಡೋ ಪ್ಯಾಲೆಟು. ಸೊ ಇದರಲ್ಲಿ ಲೈಟಾದ ಒಂದು ಕಲರನ್ನು ನಾನು ಹೈಲೈಟರ್ ಆಗಿ ಹೀಗೆ ಹಚ್ತಾ ಇದ್ದೀನಿ. ಇದರಿಂದ ನಿಮ್ಮ ಲಿಪ್ಸ್ಗಳು ಪ್ಲಂಪಿಯರ್ ಆಗಿ ಕಾಣಿಸುತ್ತೆ, ಅಂದರೆ ಫುಲ್ಲಾಗಿ ಕಾಣಿಸುತ್ತೆ. ಅಂದರೆ ಎಷ್ಟೇ ಸಪೂರ ಇರುವ ಅಂದರೆ ತೆಳ್ಳಗಿರುವ ತುಟಿಗಳು ಸಹ ಸ್ವಲ್ಪ ಎದ್ದು ಕಾಣಿಸೋ ಥರ ಇದು ಮಾಡುತ್ತೆ. ಸೊ ಹಾಗಾಗಿ ಹೈಲೈಟರ್ ಥರ ಇರುವ ಲೈಟಾದ ಐ ಶ್ಯಾಡೋವನ್ನು ಕ್ಯೂಪಿಡ್ ಬೋನ್ ಅಂತ ಏನು ಹೇಳ್ತಾರೆ ಅದರ ಮೇಲೆ, ಮತ್ತು ಒಂದು ಬ್ರೌನಿಶ್ ಕಲರ್ ಏನಿದೆ ಅದನ್ನು ಈ ರೀತಿ ನಿಮ್ಮ ತುಟಿಗಳ ಕೆಳಗೆ ಹಚ್ಚೋದ್ರಿಂದ ನಿಮ್ಮ ಒಂದು ಲಿಪ್ಸು ಇನ್ನೂ ಎದ್ದು ಕಾಣಿಸೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಬಟ್ ಕ್ಲೀನಾಗಿ ಅದನ್ನು ಸ್ಮಡ್ಜ್ ಮಾಡ್ಕೋಬೇಕು. ಸೊ ಎಂಟನೇ ಟಿಪ್ ಬಂದುಬಿಟ್ಟು, ನಮ್ಮ ಹತ್ರ ಇರೋ ಕಲರ್ ಲಿಪ್ಸ್ಟಿಕ್ಕೇ ಬೇರೆ ಇರುತ್ತೆ, ಬಟ್ ನಾವು ಹಚ್ಚುವಾಗ ಅದರ ಕಲರೇ ಡಿಫ್ರೆಂಟಾಗಿ ಕಾಣಿಸ್ತಾ ಇರುತ್ತೆ ನಮ್ಮ ತುಟಿಗೆ. ಸೊ ಇದನ್ನು ಹೇಗೆ ಸರಿಪಡಿಸ್ಬೋದು ಅಂದರೆ, ಲಿಪ್ಸ್ಟಿಕ್ಕಲ್ಲಿ ಇರುವ ಕಲರೇ ನಮ್ಮ ಲಿಪ್ಸಿಗೆ ಬರಬೇಕು ಅಂದರೆ ಏನು ಮಾಡಬೇಕು ಅಂಥೇಳಿ. ಸೊ ಫಸ್ಟು ಒಂದು ಕೋಟು ಲಿಪ್ಸ್ಟಿಕ್ಕನ್ನು ಹಚ್ಚಿ ಅದಾದಮೇಲೆ ಟಿಶ್ಯೂ ಪೇಪರಿಂದ ಒತ್ತಿ ತೆಗೆದುಬಿಡಿ, ಅಂದರೆ ಎಕ್ಸಸ್ ಆಗಿರೋದೆಲ್ಲ ಆ ಟಿಶ್ಯೂ ಪೇಪರ್ಗೆ ಅಂಟುತ್ತೆ. ಅದಾದಮೇಲೆ ಎರಡನೇ ಕೋಟು ಮತ್ತೆ ಈ ರೀತಿ ಲಿಪ್ಸ್ಟಿಕ್ಕನ್ನು ಹಚ್ಚೋದ್ರಿಂದ ಲಿಪ್ಸ್ಟಿಕ್ಕಲ್ಲಿ ಇರುವ ಕಲರೇ ನಿಮ್ಮ ತುಟಿಗಳಿಗೂ ಸಹ ಸಿಗುತ್ತೆ. ಸೊ ಒಂಬತ್ತನೇ ಟಿಪ್ ಬಂದುಬಿಟ್ಟು, ಈ ರೀತಿ ನಿಮ್ಮ ಲಿಪ್ಸಿಗೆ ನೀವು ಹಚ್ಚಿದ ಮೇಲೆ ಕೆಲವೊಂದು ಸಲ ನಮಗೆ ಆಂಬರ್ ಎಫೆಕ್ಟ್ ಅಂತಾರೆ, ಅಂದರೆ ಮಧ್ಯದಲ್ಲಿ ಲೈಟ್ ಶೇಡು ಮತ್ತು ಸೈಡಲ್ಲಿ ಮಾತ್ರ ಡಾರ್ಕ್ ಶೇಡ್ ಬೇಕಿರುತ್ತೆ. ಸೊ ಆ ರೀತಿಯ ಒಂದು ಎಫೆಕ್ಟನ್ನು ಹೇಗೆ ಕೊಡೋದು ಅಂತ ಹೇಳಿ, ಸೊ ಡಾರ್ಕ್ ಲಿಪ್ಸ್ಟಿಕ್ಕನ್ನು ಮೊದಲು ಹಚ್ಚಿ ಅದಾದಮೇಲೆ ನಿಮ್ಮ ಹತ್ರ ಇರುವ ಫೌಂಡೇಶನನ್ನು ಈ ರೀತಿ ಮಧ್ಯಭಾಗಕ್ಕೆ ಎಲ್ಲಿ ನಿಮಗೆ ಲೈಟ್ ಶೇಡ್ ಬೇಕೋ ಅದೇ ಒಂದು ಲಿಪ್ಸ್ಟಿಕ್ಕಲ್ಲಿ ಅಲ್ಲಿ ಹಚ್ಚಿದ್ರೆ ನಿಮಗೆ ಆಂಬರ್ ಎಫೆಕ್ಟ್ ಸಿಗುತ್ತೆ. ಇದು ಬಂದುಬಿಟ್ಟು ಟೆಂತ್ ಟಿಪ್ಪು. ಸೊ ಕೆಲವರಿಗೆ ತುಂಬ ತೆಳ್ಳಗಿರುತ್ತೆ ತುಟಿ, ಇನ್ನು ಕೆಲವರಿಗೆ ತುಂಬ ದಪ್ಪ ಇರುತ್ತೆ. ಸೊ ನಾವು ನಮ್ಮ ಇಷ್ಟಕ್ಕೆ ತಕ್ಕಂತೆ ತುಟಿಗಳನ್ನು ದಪ್ಪ ಬೇಕಿದ್ರೂ ಮಾಡ್ಬೋದು, ಇಲ್ಲ ತೆಳ್ಳಗೆ ಬೇಕಿದ್ರೂ ಮಾಡ್ಬೋದು. ಅದು ಹೇಗೆ ಅಂತಂದರೆ, ನಿಮಗೆ ತೆಳ್ಳನೆಯ ತುಟಿ ಬೇಕು ಅಂತಂದರೆ, ನಾನು ಕೆಳಗಡೆ ತುಟಿಯನ್ನು ನೋಡ್ತಾ ಇರ್ಬೋದು ನೀವು, ನನ್ನ ಆ್ಯಕ್ಚುಯಲ್ ಲೈನ್ ಏನಿದೆ ತುಟಿಗಳ ಲೈನು ಅದಕ್ಕಿಂತ ಇನ್ನೂ ಸ್ವಲ್ಪ ಮೇಲೇ ಈ ರೀತಿ ಲಿಪ್ ಪೆನ್ಸಿಲಿಂದ ಡ್ರಾ ಮಾಡ್ಕೋತಾ ಇದ್ದೀನಿ. ಅದರಿಂದ ನನ್ನ ಲಿಪ್ಸು ತುಂಬ ಸಣ್ಣ ಕಾಣಿಸುತ್ತೆ. ನಿಮಗೆ ಮತ್ತೆ ನಿಮ್ಮ ತುಟಿಗಳು ಸ್ವಲ್ಪ ದಪ್ಪ ಕಾಣಿಸ್ಬೇಕು, ನನಗೆ ತುಂಬ ತೆಳ್ಳಗಿದೆ, ಸ್ವಲ್ಪ ಇನ್ನೂ ಪ್ಲಂಪಿಯರ್ ಆಗಿ ಕಾಣಿಸ್ಬೇಕು ಅಂತ ಅನಿಸಿದ್ರೆ, ನೀವು ನಿಮ್ಮ ಆ್ಯಕ್ಚುಯಲ್ ಅಂದರೆ ನಿಜವಾಗ್ಲೂ ನಿಮ್ಮ ತುಟಿಯ ಕೆಳಭಾಗದಲ್ಲಿರುವ ಲೈನ್ ಏನಿದೆ ತುಟಿಗಳ ಲೈನು ಅದಕ್ಕಿಂತ ಒಂದು ಲೈನ್ ಕೆಳಗಡೆ ನೀವು ಡ್ರಾ ಮಾಡಿದಾಗ ಈ ಲಿಪ್ ಪೆನ್ಸಿಲಿಂದ ಹೀಗೆ ನಿಮ್ಮ ತುಟಿ ಇನ್ನೂ ಫುಲ್ಲಾಗಿ ದೊಡ್ಡದಾಗಿ ಕಾಣಿಸೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಸಹ ಇವತ್ತಿನ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಎಲ್ಲವನ್ನು ಟ್ರೈ ಮಾಡಿ ನೋಡಿ ಹೇಗಾಯಿತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ. ನಿಮಗೆ ವ್ಲಾಗ್ಸ್ ನೋಡೋದು ಇಷ್ಟ ಆಗುತ್ತೆ ಅನ್ನೋದಾದರೆ ನನ್ನ ಇನ್ನೊಂದು ಚಾನಲ್ ಇದೆ, ಸಖಿ ಕನ್ನಡ ವ್ಲಾಗ್ಸ್ ಅಂಥೇಳಿ, ಅಲ್ಲಿ ಹೋಗಿ ಡೈಲಿ ವ್ಲಾಗ್ಸನ್ನು ನೀವು ನೋಡ್ಬೋದು. ನನ್ನನ್ನು ನೀವು ಇನ್ಸ್ಟಾಗ್ರಾಮ್, ಟ್ವಿಟರ್ ಹಾಗೂ ಫೇಸ್ಬುಕ್ ಹ್ಯಾಂಡಲ್ಸಲ್ಲಿ ಸಹ ಫಾಲೋ ಮಾಡ್ಬೋದು. ಅಲ್ಲಿ ನಾನು ಹೆಚ್ಚೆಚ್ಚಾಗಿ ನನ್ನ ಪರ್ಸ್ನಲ್ ಫೋಟೋಸು ಮತ್ತು ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಇಷ್ಟನ್ನು ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮೀ ಆನಂದ್ ಕಡೆಯಿಂದ ವಿದಾಯ. ಬಾಯ್.